ಗೆಳೆಯರಿ ನಾವು ನಿಮಗೆ ಇವತ್ತು ಒಂದು ಹೊಸ ಬಿಸ್ನೆಸ್ ಐಡಿಯಾ ತೆಗೆದುಕೊಂಡು ಬಂದಿದ್ದೇವೆ ಈ ಒಂದು ಬಿಸ್ನೆಸ್ ಐಡಿಯಾ ಕರ್ನಾಟಕದಲ್ಲಿ ನೀವೇ ಮೊದಲು ಶುರು ಮಾಡಿದ್ರೆ ಹೆಚ್ಚು ಲಾಭ ನೀವು ಇಲ್ಲಿ ಗಳಿಸಬಹುದು ಅದೇ ರೀತಿ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂತಹ ಬಿಸ್ನೆಸ್ ಇದಾಗಿದೆ ಗೆಳೆಯರಿ ಇಲ್ಲಿ ಹೆಚ್ಚು ಲಾಭ ಇದೆ ಅದೇ ರೀತಿ ಮ್ಯಾನುಫ್ಯಾಕ್ಚರರ್ಸ್ ತುಂಬಾ ಕಡಿಮೆ ಇದ್ದಾರೆ ಅದೇ ರೀತಿ ಈ ಒಂದು ಬಿಸ್ನೆಸ್ ಮಾಡೋರ ಸಂಖ್ಯೆ ಕೂಡ ತುಂಬಾನೇ ಕಡಿಮೆ ಇದೆ ಗೆಳೆಯರಿ ಈ ಒಂದು ಬಿಸ್ನೆಸ್ ಯಾವುದು ಇದರಲ್ಲಿ ನಿಮಗೆ ಎಷ್ಟು ಲಾಭ ಸಿಗುತ್ತೆ ಎಲ್ಲ ಒಂದು ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ಈ ಒಂದು ವಿಡಿಯೋಗೆ ಐದ್ನೂರು ಲೈಕ್ ಗಳ ಟಾರ್ಗೆಟ್ ಇಟ್ಟಿದ್ದೇವೆ ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಸೂಪರ್ ಬಿಸ್ನೆಸ್ ಅಂತ ಕಮೆಂಟ್ ಮಾಡಿ ಗಿಳಿಯ ಇವತ್ತಿನ ಒಂದು ಬಿಸ್ನೆಸ್ ಯಾವ್ದಪ್ಪ ಅಂದ್ರೆ ಬಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮತ್ತು ಬಕೆಟ್ ರೀಸೆಲ್ಲಿ ಗೆಳೆಯರಿ ಮೊದಲಿಗೆ ನಾವು ನಿಮಗೆ ಸ್ಕ್ರೀನ್ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀವಿ ನೀವು ಕೂಡ ನೋಡ್ತಾ ಇರಬಹುದು ಈ ಒಂದು ಡಸ್ಟ್ಬಿನ್ ಬಕೆಟ್ಸ್ ಮತ್ತು ಬಾತ್ರೂಮ್ ಬಕೆಟ್ಸ್ ಗಳು ಕರ್ನಾಟಕ ಮಾತ್ರ ಅಲ್ಲ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಹೆಚ್ಚು ಡಿಮ್ಯಾಂಡ್ ಇರುವಂತದ್ದು ಮೊದಲಿಗೆ ನಾವು ನಿಮಗೆ ಇವತ್ತು ಒಂದು ಮಷಿನ್ ತೋರಿಸ್ತೇವೆ ಆ ಒಂದು ಮಷಿನ್ ಬಳಸಿ ನೀವು ಕೂಡ ಪ್ಲಾಸ್ಟಿಕ್ ರಾ ಮಟೀರಿಯಲ್ ಗಳನ್ನ ಹಾಕೋದ್ರ ಮೂಲಕ ಬಕೆಟ್ಸ್ ಗಳನ್ನ ರೆಡಿ ಮಾಡಬಹುದು ಮಷಿನ್ ನಲ್ಲಿ ಗೆಳೆಯರಿ ನೀವು ಇಲ್ಲಿ ಎರಡು ಟೈಪ್ ಮೂರು ಟೈಪ್ ಬಕೆಟ್ಸ್ ಗಳನ್ನ ರೆಡಿ ಮಾಡಬಹುದು ಮೊದಲಿಗೆ ಡಸ್ಟ್ಬಿನ್ ಬಕೆಟ್ಸ್ ಕೂಡ ನೀವು ರೆಡಿ ಮಾಡಬಹುದು ಮತ್ತು ಬಾತ್ರೂಮ್ ನಲ್ಲಿ ಇಡುವಂತಹ ಬಕೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಗಿಳೆಯ ಮೊದಲಿಗೆ ಹೇಳೋದಾದ್ರೆ ಇಲ್ಲಿ ಡಸ್ಟ್ಬಿನ್ ಬಕೆಟ್ಸ್ ಮತ್ತು ಅದೇ ರೀತಿ ಬಾತಿಂಗ್ ಬಕೆಟ್ಸ್ ಅಂತ ಬರುತ್ತೆ ಹೋಮ್ ಬಕೆಟ್ಸ್ ಅಂತ ಬರುತ್ತೆ ಗಿಳರಿ ಮೊದಲಿಗೆ ನಾವು ನಿಮಗೆ ಇಲ್ಲಿ ಹೋಮ್ ಬಕೆಟ್ಸ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಅದೇ ರೀತಿ ಇಲ್ಲಿ ಲಾಭ ಎಷ್ಟಿದೆ ಎಂದು ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಪ್ರತಿ ಒಂದು ಮನೆಯಲ್ಲೂ ಕೂಡ ಬಕೆಟ್ಸ್ ಇದ್ದೇ ಇರ್ತವೆ ಹೌದು ಗೆಳೆಯರೆ ಸ್ನಾನ ಮಾಡಬೇಕಂದ್ರೆ ಆಗಿರಬಹುದು ಅದೇ ರೀತಿ ಎಲ್ಲೇ ಹೋದರೂ ಕೂಡ ಬಕೆಟ್ಸ್ ಗಳನ್ನ ಬಳಕೆ ಮಾಡಲೇಬೇಕಾಗುತ್ತೆ ಅದೇ ರೀತಿ ಬಕೆಟ್ಸ್ ಎಂಬುದು ದಿನನಿತ್ಯದ ಒಂದು ಪ್ರಮುಖ ವಸ್ತು ಅಂತಾನು ಕೂಡ ಇಲ್ಲಿ ನಾವು ಕರಿಬಹುದು ಮತ್ತು ಗೆಳೆಯರೆ ಮಾರ್ಕೆಟ್ ಅಲ್ಲಿ ಒಂದು ಬಕೆಟ್ ವ್ಯಾಲ್ಯೂ ಎರಡು ನೂರು ರೂಪಾಯಿ 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 ಈ ರೀತಿ ರೇಂಜ್ ಅಲ್ಲಿ ಇರುತ್ತೆ ಆದ್ರೆ ಗೆಳೆಯರೆ ಇದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೇವಲ ರೂಪಾಯಿ ವರೆಗೂ ಖರ್ಚಾಗುತ್ತೆ ಫ್ರೆಂಡ್ಸ್ ತುಂಬಾನೇ ಒಂದು ಡಿಮ್ಯಾಂಡ್ ಇರುವ ಅದೇ ರೀತಿ ಹೆಚ್ಚು ಲಾಭದಾಯಕ ಬಿಸ್ನೆಸ್ ಇದಾಗಿದೆ ಮಾರ್ಕೆಟ್ ಅಲ್ಲೂ ಕೂಡ ಇದರ ಒಂದು ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಮ್ಯಾನುಫ್ಯಾಕ್ಚರ್ ಗಿಳರಿ ನಾವು ನಿಮಗೆ ಸ್ಕ್ರೀನ್ ಮೇಲೆ ಒಂದು ಮಷಿನ್ ಈಗ ತೋರಿಸ್ತಾ ಇದೀವಲ್ಲ ಈ ಒಂದು ಮಷಿನ್ ಬಳಸಿ ನೀವು ಕೂಡ ಡಸ್ಟ್ಬಿನ್ ಬಕೆಟ್ಸ್ ಆಗಿರ್ಬೋದು ಹೋಮ್ ಬಾತ್ರೂಮ್ ಬಕೆಟ್ಸ್ ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಗಿಳರಿ ಈ ಒಂದು ಮಷಿನ್ ಒಂದು ಸೈಜ್ ಏನೇದು ತುಂಬಾ ದೊಡ್ಡದಾಗಿದೆ ಹೀಗಾಗಿ ಈ ಒಂದು ಮಷಿನ್ ರನ್ ಮಾಡೋದಕ್ಕೆ ಎರಡರಿಂದ ಮೂರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೂಡ ಬೇಕಾಗ್ತಾರೆ ಅದೇ ರೀತಿ ಒಬ್ರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಬೇಕಾಗುತ್ತೆ ಗೆಳೆಯರೆ ಅಷ್ಟು ಮಾತ್ರ ಅಲ್ಲ ನೀವು ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಕೂಡ ಇಲ್ಲಿ ನೀವು ಪಡೆದುಕೊಳ್ಳಬೇಕಾಗುತ್ತೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಗೆಳೆಯರಿ ನಾವು ನಿಮಗೆ ಇವತ್ತು ಎರಡು ಟೈಪ್ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ರೀಸೆಲಿಂಗ್ ಮಾಡೋದು ಗೆಳೆಯರಿ ಮ್ಯಾನುಫ್ಯಾಕ್ಚರ್ ಇಲ್ಲಪ್ಪ ನಮಗೆ ಮಷಿನ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ರೀಸೆಲಿಂಗ್ ಮಾಡ್ತೀವಿ ಅಂದ್ರೆ ಅದು ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲಿಗೆ ಈ ಒಂದು ಮಷಿನ್ ಬೆಲೆ ಐವತ್ತು ಲಕ್ಷ ರೂಪಾಯಿ ಇದೆ ಈಗಂತ ನೀವು ಗಾಬರಿ ಆಗ್ಬೇಡಿ ಈ ಒಂದು ಒಂದು ಮಷಿನ್ ನಿಮಗೆ ಇಂಡಸ್ಟ್ರಿ ಏರಿಯಾಗಳಲ್ಲೂ ಕೂಡ ಸಿಗುತ್ತೆ ಗೆಳೆಯರೆ ಮತ್ತು ಇಲ್ಲಿ ಕೋಲ್ಕತ್ತಾ ಮುಂಬೈಗಳಲ್ಲೂ ಕೂಡ ಈ ಒಂದು ಇಂಡಸ್ಟ್ರಿ ಏರಿಯಾಗಳಲ್ಲಿ ಈ ಒಂದು ಮಷಿನ್ ಲಭ್ಯವಾಗಿ ಸಿಗುತ್ತೆ ಈ ಒಂದು ಮಷೀನ್ ನಲ್ಲಿ ಪ್ಲಾಸ್ಟಿಕ್ ರಾ ಮೆಟೀರಿಯಲ್ಸ್ ಹಾಕಿದ ಬಳಿಕ ಆಟೋಮೆಟಿಕ್ ಆಗಿ ನಿಮಗೆ ಈ ರೀತಿ ಬಕೆಟ್ಸ್ ಗಳು ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಆಗಿ ಹೊರಗಡೆ ಬರೋದಕ್ಕೆ ಸಿಗುತ್ತೆ ನಂತರ ನೀವು ಅವುಗಳನ್ನ ರೀಸೆಲಿಂಗ್ ಮಾಡಬಹುದು ಮೊದಲಿಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಬಗ್ಗೆ ಹೇಳೋದಾದ್ರೆ ಒಂದು ಬಕೆಟ್ ರೆಡಿ ಮಾಡೋದಕ್ಕೆ ನಿಮಗೆ ಇಲ್ಲಿ ಮಷಿನ್ ರೆಡಿ ಮಾಡ್ಬೇಕಂದ್ರೆ ಬಹಳ ಅಂದ್ರೆ ನಲವತ್ ರೂಪಾಯಿ ವರೆಗೂ ಖರ್ಚಾಗುತ್ತೆ ಆದ್ರೆ ನೀವು ಅದನ್ನ ಒಂದೂರ ಐವತ್ತು ರೂಪಾಯಿಗೂ ಕೂಡ ಹೋಲ್ಸೇಲ್ ಅಲ್ಲಿ ಮಾರಾಟ ಮಾಡಬಹುದು ನೀವೇನಾದ್ರೂ ಮ್ಯಾನುಫ್ಯಾಕ್ಚರ್ ಆದ್ರಪ್ಪ ಅಂದ್ರೆ ನಿಮ್ಮ ಹತ್ರ ತುಂಬಾ ಜನರು ಬಕೆಟ್ಸ್ ಗಳನ್ನ ಖರೀದಿ ಮಾಡ್ತಾರೆ ಕಿರಾಣಿ ಶಾಪ್ ಇದ್ದವರು ಅದೇ ರೀತಿ ಮಾರ್ಕೆಟ್ ಅಲ್ಲಿ ಲೋಕಲ್ ಶಾಪ್ಗಳು ಕೂಡ ಬಕೆಟ್ಸ್ ಮತ್ತು ಜಗ್ಸ್ ಗಳನ್ನ ಮಾರಾಟ ಮಾಡ್ತಾರೆ ಮತ್ತು ನೀವು ಸಪರೇಟ್ ಆಗಿ ಮಾರ್ಕೆಟ್ ಏರಿಯಾಗಳಲ್ಲಿ ನಿಮ್ಮದೇ ಆದ ಒಂದು ಜಗ್ ಮತ್ತು ಬಕೆಟ್ ಗಳ ಒಂದು ಶಾಪ್ ಗಳನ್ನು ಕೂಡ ಹಾಕಬಹುದು ಅಲ್ಲಿ ನಿಮಗೆ ತುಂಬಾ ಜನ ಕಸ್ಟಮರ್ ಕೂಡ ಬರ್ತಾರೆ ನೀವು ರೀಟೇಲ್ ಅಲ್ಲೂ ಕೂಡ ಅದನ್ನ ಮಾರಾಟ ಮಾಡಬಹುದು ಗೆಳೆಯರಿ ಇಲ್ಲಿ ನಲ್ವತ್ತು ರೂಪಾಯಿ ಒಂದು ಬಕೆಟ್ ಮಾಡೋದಕ್ಕೆ ಖರ್ಚಾಗುತ್ತೆ ಆದ್ರೆ ಅದನ್ನು ನೀವು ಒಂದೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡಿದ್ರೆ ಬರೋಬ್ಬರಿ ನಿಮಗೆ ಒಂದು ಬಕೆಟ್ ಮೇಲೆ ಇಲ್ಲಿ ಬರೋಬ್ಬರಿ ಹೇಳೋದಾದ್ರೆ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ವರೆಗೂ ಲಾಭ ಕೂಡ ಸಿಗುತ್ತೆ ದಿನಕ್ಕೆ ನೀವು ಮೂವತ್ತು ಐವತ್ತು ನೂರು ಬಕೆಟ್ ಮಾರಾಟ ಮಾಡಿದ್ರೆ ನಿಮಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ವರೆಗೂ ಲಾಭದಾಯಕ ಬಿಸ್ನೆಸ್ ಇದಾಗಿದೆ ಆದ್ರೆ ಗೆಳೆಯರಿ ಈ ಒಂದು ಮಷಿನ್ ನಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ತುಂಬಾನೇ ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಇರಬೇಕು ಯಾಕಂದ್ರೆ ಈ ಒಂದು ಮಷಿನ್ ಏನಿದೆ ನೋಡಿ ಹೈ ಕ್ವಾಲಿಟಿ ಮತ್ತು ಹೈ ಡಿಮ್ಯಾಂಡ್ ಮಷಿನ್ ಆಗಿದೆ ಅದೇ ರೀತಿ ಇದಕ್ಕೆ ಒಬ್ರು ಟೆಕ್ನಿಷಿಯನ್ ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೂಡ ಈ ಒಂದು ಮಷಿನ್ ರನ್ ಮಾಡೋದಕ್ಕೆ ಬೇಕಾಗ್ತಾರೆ ಗೆಳೆಯರಿ ಈ ಒಂದು ಮಷಿನ್ ಬಗ್ಗೆ ನಾವು ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ ನಾವು ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲೂ ಕೂಡ ನೀವು ಅಲ್ಲಿ ಆನ್ಲೈನ್ ಬಗ್ಗೆ ಚೆಕ್ ಮಾಡಬಹುದು ಈ ಒಂದು ಮಷಿನ್ ನಲ್ಲಿ ನೀವು ಈ ಟೈಪ್ ಒಂದು ವಾಟರ್ ಕ್ಯಾನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅದೇ ರೀತಿ ಇಂಥ ಡಸ್ಟ್ಬಿನ್ ನೀವು ಮಾಡಬಹುದು ಅದೇ ರೀತಿ ರೌಂಡ್ ಪುಟ್ಟಿಗಳನ್ನು ಕೂಡ ನೀವು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಷ್ಟು ಮಾತ್ರ ಅಲ್ಲ ಈ ಟೈಪ್ ಗಳನ್ನು ಕೂಡ ನೀವು ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಆದ್ರೆ ಗಿಳೆಯ ಹೆಚ್ಚು ಡಿಮ್ಯಾಂಡ್ ಇರೋದೇನಪ್ಪ ಅಂದ್ರೆ ಇವೇ ಒಂದು ಬಕೆಟ್ಸ್ಗಳು ಅಂದ್ರೆ ಗೆಳೆಯರೆ ಬಾತ್ರೂಮ್ ಬಕೆಟ್ಸ್ ಮತ್ತು ಇನ್ನೊಂದು ಡಸ್ಟ್ಬಿನ್ ಬಕೆಟ್ಸ್ ಈ ಎರಡು ಬಕೆಟ್ಸ್ ಗಳನ್ನ ನೀವು ಮ್ಯಾನುಫ್ಯಾಕ್ಚರ್ ಈ ಒಂದು ನಲ್ಲಿ ಮಾಡಿ ಹೋಲ್ಸೇಲ್ ಅಲ್ಲಿ ಜನರಿಗೆ ಮಾರಾಟ ಮಾಡಬಹುದು ಹೋಲ್ಸೇಲ್ ಅಂಗಡಿಗಳಲ್ಲೂ ಕೂಡ ನೀವು ಅದನ್ನ ಮಾರಾಟ ಮಾಡಬಹುದು ನಿಮಗೆ ಒಂದು ಬಕೆಟ್ ಮೇಲೆ ಎಂಬತ್ತು ರೂಪಾಯಿ ಲಾಭ ಉಳಿತಂದ್ರು ಕೂಡ ಇಪ್ಪತ್ತು ಬಕೆಟ್ಸ್ ನೀವು ಮಾರಾಟ ಮಾಡಿದರೆ ದಿನಕ್ಕೆ ಒಂದು ಸಾವಿರದ ಆರುನೂರು ರೂಪಾಯಿ ಲಾಭ ಆಲ್ ಓವರ್ ಕರ್ನಾಟಕ ಸಾವಿರಾರು ಅಂಗಡಿಗಳಿದ್ದಾವೆ ಇದ್ದಾವೆ ನೀವೇನಾದರೂ ಸಾವಿರಾರು ಅಂಗಡಿಗಳಿಗೆ ಟಾರ್ಗೆಟ್ ತೆಗೆದುಕೊಂಡ್ರೆ ಕಾಂಟ್ರಾಕ್ಟ್ ತೆಗೆದುಕೊಂಡ್ರೆ ನಿಮಗೆ ಇಲ್ಲಿ ದಿನಕ್ಕೆ ಲಕ್ಷ ಲಕ್ಷ ಆದಾಯ ಬರುವಂತಹ ಬಿಸ್ನೆಸ್ ಕೂಡ ಇದಾಗಿದೆ ಮತ್ತು ನಿಮಗೆ ಮಷಿನ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ರೀಸೆಲ್ಲರ್ ಆಗ್ತೀವಿ ಅಂದ್ರೆ ಹೋಲ್ಸೇಲ್ ಕಡೆಯಿಂದ ಖರೀದಿ ಮಾಡಿ ರಿಟೇಲ್ ಅಲ್ಲಿ ವ್ಯಾಪಾರ ಮಾಡಿ ಕೂಡ ಈ ಒಂದು ಬಿಸ್ನೆಸ್ ತುಂಬಾ ಜನ ರನ್ ಮಾಡ್ತಾ ಇದ್ದಾರೆ ಯಾವ ಅಂದ್ರೆ ನೀವು ಇಂಡಿಯಾ ಅಲ್ಲಿ ನೋಡಬಹುದು ರೂಪಾಯಿ ರೂಪಾಯಿಗೆ ನಿಮಗೆ ಬಕೆಟ್ಸ್ ಗಳು ಸಿಗ್ತವೆ ಹೋಲ್ಸೇಲ್ ಅಲ್ಲಿ ನೀವು ಅಲ್ಲಿಂದ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಿ ನಂತರ ನಿಮ್ಮ ಒಂದು ಲೋಕಲ್ ಗಳಲ್ಲಿ ಕಿರಾಣಿ ಗಳಲ್ಲಿ ಮನೆಗಳಿಗೆ ನೀವು ಅವುಗಳನ್ನು ಒಂದೂರ ಐವತ್ತು ರೂಪಾಯಿಗೆ ಒಂದೂರ ಎಂಬತ್ತು ರೂಪಾಯಿಗೆ ಈ ರೀತಿ ಮಾರಾಟ ಮಾಡಿದ್ರು ಕೂಡ ನಿಮಗೆ ಒಂದು ಬಕೆಟ್ ಮೇಲೆ ಐವತ್ತು ಎಪ್ಪತ್ತು ರೂಪಾಯಿವರೆಗೂ ಲಾಭ ಕೂಡ ಇಲ್ಲಿ ಸಿಗುವಂತದ್ದು ನೀವು ರೀಸೇಲರ್ ಕೂಡ ಆಗಬಹುದು ನಿಮಗೆ ಮಷಿನ್ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಆದ್ರೆ ನೀವೇನ್ ಮಾಡಬೇಕಂದ್ರೆ ಒಂದು ಮ್ಯಾನುಫ್ಯಾಕ್ಚರ್ ಇರ್ತಾರೆ ನಿಮ್ಮ ಇಂಡಸ್ಟ್ರಿ ಏರಿಯಾಗಳಲ್ಲಿ ಬಕೆಟ್ಸ್ ಮತ್ತು ಜಗ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಕೂಡ ಇರ್ತಾರೆ ನೀವು ಅವರಿಂದ ನೇರವಾಗಿ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಿ ನಂತರ ಅಂಗಡಿಗಳಿಗೆ ಹೋಗಿ ನೀವು ಐವತ್ತ ರೂಪಾಯಿ ಲಾಭ ಇಟ್ಟು ಮಾರಾಟ ಕೂಡ ಮಾಡಬಹುದು ಗೆಳೆಯರು ಈಗ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ ತುಂಬಾ ಜನರು ಶಾಪ್ ಇದ್ದವರು ಕೂಡ ಬಕೆಟ್ಸ್ ಗಳನ್ನ ಜಗ್ಸ್ ಗಳನ್ನ ಅದೇ ರೀತಿ ವಾಟರ್ ಬಾಟಲ್ ಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ನೀವು ಕೂಡ ಇದೇ ರೀತಿ ನಿಮ್ಮದೇ ಆದ ಒಂದು ಸ್ವಂತ ಶಾಪ್ ಹಾಕ್ಬೋದು ಅದೇ ರೀತಿ ಶಾಪ್ ಹಾಕಿ ನೀವು ರೀಟೇಲಲ್ಲೂ ಕೂಡ ಇದನ್ನು ರೀಸೆಲಿಂಗ್ ಮಾಡ್ಬೋದು ಒಂದು ಬಕೆಟ್ ಮೇಲೆ ನಿಮಗೆ ಅರವತ್ತು ಎಪ್ಪತ್ತು ರೂಪಾಯಿ ಲಾಭ ಸಿಗುತ್ತೆ ಒಂದು ಜಗ್ ಮೇಲೆ ನಿಮಗೆ ಐದರಿಂದ ಹತ್ತು ರೂಪಾಯಿ ವರೆಗೂ ಲಾಭ ಕೂಡ ಇಲ್ಲಿ ಸಿಗುತ್ತೆ ಅದೇ ರೀತಿ ನೀವು ಕೂಡ ಹೆಚ್ಚು ಒಂದು ಲಾಭ ಪಡಿಬಹುದು ಈ ಒಂದು ಬಿಸ್ನೆಸ್ ಮಾಡೋದರ ಮೂಲಕ ಮಷಿನ್ ಖರೀದಿ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ ಆದರೆ ನೀವೇನಾದ್ರೂ ರೀಸೆಲರ್ ಆಗ್ತೀರಪ್ಪ ಅಂದ್ರೂ ಕೂಡ ನಿಮಗೆ ಇಲ್ಲಿ ಐವತ್ತು ಅರವತ್ತು ರೂಪಾಯಿ ಲಾಭ ಒಂದು ಬಕೆಟ್ ಮೇಲೆ ಸಿಕ್ಕೇ ಸಿಗುತ್ತೆ ಗೆಳೆಯರೆ ನೀವು ಇದೇ ರೀತಿ ನಿಮ್ಮದಾದ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಅದು ಕೂಡ ಹೋಲ್ಸೇಲಲ್ಲಿ ನೀವು ಶುರು ಮಾಡ್ಬೋದು ರೀಟೇಲಲ್ಲೂ ಕೂಡ ಈ ರೀತಿ ನೀವು ಒಂದು ಶಾಪ್ ಹಾಕಿ ನಿಮ್ಮದೇ ಆದ ಒಂದು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಬಹುದು ನೀವು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಆದ್ರಪ್ಪ ಅಂದ್ರೆ ನಿಮಗೆ ಡಬಲ್ ತ್ರಿಬಲ್ ಲಾಭ ಅದೇ ರೀತಿ ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ಇಲ್ಲಿ ಲಾಭ ಕೂಡ ಸಿಗುವಂತದ್ದು ಗೆಳೆಯರು ತುಂಬಾನೇ ಹೈ ಡಿಮ್ಯಾಂಡ್ ಇರುವ ಬಿಸ್ನೆಸ್ ಅದಕ್ಕೆ ಪ್ರತಿ ಮನೆಯಲ್ಲೂ ಕೂಡ ಬಕೆಟ್ಸ್ಗಳು ಬಳಕೆ ಮಾಡಿ ಮಾಡ್ತಾರೆ ಪ್ರತಿ ಅಂಗಡಿ ಪ್ರತಿ ರೈಲ್ವೆ ಸ್ಟೇಷನ್ ಆಗಿರಬಹುದು ಅದೇ ರೀತಿ ಎಲ್ಲ ಕಡೆಗೂ ಕೂಡ ಬಕೆಟ್ಸ್ ಜಗ್ಸ್ ಹೆಚ್ಚು ಬಳಕೆ ಮಾಡ್ತಾರೆ ಹೀಗಾಗಿ ಇದರ ಒಂದು ಮ್ಯಾನುಫ್ಯಾಕ್ಚರ್ಸ್ ಕೂಡ ತುಂಬಾನೇ ಕಡಿಮೆ ಇದ್ದಾರೆ ಅದೇ ರೀತಿ ವ್ಯಾಪಾರ ಮಾಡುವ ಸಂಖ್ಯೆ ಕೂಡ ಕಡಿಮೆ ಇದೆ ಹೀಗಾಗಿ ನೀವೇ ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡೋದ್ರಿಂದ ಹೆಚ್ಚು ಲಾಭ ಗಳಿಸಬಹುದು ಈ ವಿಡಿಯೋಗೆ ಐದುನೂರು ಲೈಕ್ ಗಳ ಟಾರ್ಗೆಟ್ ಇಟ್ಟಿದ್ದೇವೆ ಹೀಗಾಗಿ ಐದ್ನೂರು ಲೈಕ್ ಪೂರ್ತಿ ಮಾಡಿ ಪಾರ್ಟ್ ಟು ವಿಡಿಯೋ ಕೂಡ ತೆಗೆದುಕೊಂಡು ಬರುತ್ತೇವೆ ಅದೇ ರೀತಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಕೂಡ ಒತ್ತಿ